नमस्ते वीक्षकरे, सुद्दि न्यूस बुलेटिन गे स्वागत। नानु दुर्गा कुमार नायर्केरे। आरोग्य इलाखेय वरदिय प्रकार इंदु सुळ्ळ्य तालूकिनल्ली 64 कोरोना पॉजिटिव दृढपट्टिदे। सुळ्ळ्यदल्ली 20, मुरळ्ळ्यदल्ली 1, कळंजदल्ली 2, गुत्तिकानल्ली 5, संपाजेयल्ली 2, बेळ्ळारेयल्ली 10, अरंतोडिनल्ली 4, कोल्लमुगदल्ली 2, पेरुवाजेयल्ली 2, तोडिकानदल्ली 3, सुब्रह्मण्यदल्ली 1, मुप्पेरियदल्ली 4, ऐवर्नाडिनल्ली 1, पंबेत्ताडियल्ली 1, उबड्कमित्तूरिनल्ली 1, पंजदल्ली 1, एनकल्लिनल्ली 1, अज्जावरदल्ली 3, मर्कंजदल्ली 1, मंडेकोलिनल्ली 2 पॉजिटिव प्रकरण पत्तेयागिदे। वरदिय प्रकार 68 पॉजिटिव प्रकरणगळिवे। पुनरावर्तने ಕಾಣುತ್ತಿದೆ। ಒಂದು ಹೆಸರು ನಿನ್ನೆಯ ವರದಿಯಲ್ಲೂ ಇತ್ತು। ಹೀಗಾಗಿ 64 ಪಾಸಿಟಿವ್ ಪ್ರಕರಣ ಎಂದು ಅಂದಾಜಿಸಲಾಗಿದೆ। ಪಂಜದ ಹಳೆ ಬಸ್ ನಿಲ್ದಾಣದಲ್ಲಿರುವ ಪತ್ರಿಕೆ ಮತ್ತು ಹಾಲು ಮಾರಾಟದ ಅಂಗಡಿ ಮಾಲಕರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ನವರು ಭೇಟಿ ನೀಡಿ ಅಂಗಡಿ ಪ್ರದೇಶವನ್ನು ಕಂಟೋನ್ಮೆಂಟ್ ಝೋನ್ ಎಂದು ಘೋಷಿಸಿ ನಿರ್ಬಂಧಿಸಿದ್ದಾರೆ। ಪಂಜ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪುರುಷೋತ್ತಮ ಮಣಿಯಾನ, ಆರೋಗ್ಯ ಇಲಾಖೆ ಕಮಲ, ಆಶಾ ಕಾರ್ಯಕರ್ತೆ ಪುಷ್ಪಾವತಿ, ಗೃಹರಕ್ಷಕ ದಳದ ತಿಮ್ಮಪ್ಪ, ಪಂಜ ಪಂಚಾಯತ್ ಕಾರ್ಯದರ್ಶಿ ಪದ್ಮಯ್ಯಕೆ, ಸಿಬ್ಬಂದಿಗಳಾದ ಬಾಬು, ತಾರಾನಾಥ ಬರೆಮೇಲು ಈ ಸಂದರ್ಭದಲ್ಲಿದ್ದರು। कोरोना कर्फ्यू हिन्नेलेयल्लि वीकेंड कर्फ्यू जारी इद्द हिन्नेलेयल्लि इंदु बेळग्गे जालसूरुपेटेयल्लि केलवोंदु दिनसि तरकारि अंगडिगवरु अंगडि तेरेदु व्यापार नडेसुत्तिद्दु पोलीसरु बंदु लाठी रुचि तोरिसि अंगडिगळन्नु बंद् माडिसिद घटने नडेयितु। वीकेंड कर्फ्यू इद्द संदर्भदल्लि जालसूरुपेटेयल्लि बेळगिन समयदल्लि केलवोंदु दिनसि तरकारि अंगडिगळवरु अंगडि तेरेदु व्यापारदल्लि तोडगिद्दरेनलागिद्दु अंगडिगळ मुंदे जन सेरिद्दरु। ई वेळे स्थळक्कागमिसिद पोलीसरु लाठी चार्ज् माडि जनरन्नु जदुरिसि अंगडिगळन्नु बंद् माडिसिद घटने नडेयितु। ಸುಳ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾದಿಂದ ಮೃತಪಟ್ಟ ಮಡಿಕೇರಿ ಮೂಲದ 22 ವರ್ಷದ ಪ್ರಾಯದ ಯುವಕನ ಅಂತ್ಯಸಂಸ್ಕಾರವನ್ನು ಸುಳ್ಯದ ಕೊಡಿಯಾಲಬೈಲಿನ ರುದ್ರಭೂಮಿ ಮುಕ್ತಿ ಧಾಮದಲ್ಲಿ ನಡೆಸಲಾಯಿತು। ಬಜರಂಗದಳ ಕಾರ್ಯಕರ್ತರು ಇದರ ನೇತೃತ್ವ ವಹಿಸಿದ್ದರು। ಹಿಂದೂ ಸಂಪ್ರದಾಯದಂತೆ ಅವರ ಸಂಬಂಧಿಕರ ಸಮ್ಮುಖದಲ್ಲಿ ಅಂತ್ಯಸಂಸ್ಕಾರ ನೆರವೇರಿಸಲಾಯಿತು। ಎರಡು ಪಿಪಿ ಕಿಟ್ಗಳನ್ನು ಸುಳ್ಳದ ಹಳೆಗೇಟು ಸೇತುವೆಗಳಿಗೆ ಯಾರೋ ಎಸೆದು ಹೋದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ। ಉಪಯೋಗಿಸಿದ ಸ್ಥಿತಿಯಲ್ಲಿರುವ ಈ ಪಿಪಿ ಕಿಟ್ಗಳು ಸೇತುವೆಯ ಕೆಳಗೆ ನೇತಾಡುತ್ತಿವೆ। ಆಂಬ್ಯುಲೆನ್ಸ್ನಲ್ಲಿ ಹೋಗುವವರು ಇದನ್ನು ಎಸೆದಿರುವುದನ್ನು ನೋಡಿರುವುದಾಗಿ ಕೆಲವು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ। ಅರಂತೋಡಿನಲ್ಲಿ ವೀಕೆಂಡ್ ಕರ್ಫ್ಯೂ ದಿನ ಚರಣಿಯನ್ನು ಸ್ವಚ್ಛಗೊಳಿಸಲಾಯಿತು। ಅರಂತೋಡು ಮುಖ್ಯಪೇಟೆಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಯ ತಿರುವಿನಲ್ಲಿ ಕುಕ್ಕುಂಬಳ ಕಡೆಯಿಂದ ಮಳೆ ನೀರು ಚರಣಿ ಮೂಲಕ ಬರುತ್ತಿದ್ದು ಅದು ಬ್ಲಾಕ್ ಆಗಿ ರಾಜಹೆದ್ದಾರಿಯಲ್ಲಿ ನೀರು ಹೋಗುತ್ತಿರುವುದನ್ನು ಕಂಡು ಅಮೀರ್ ಕುಕ್ಕುಂಬಳ ಅವರ ನೇತೃತ್ವದಲ್ಲಿ ಸ್ವಚ್ಛಗೊಳಿಸುವ ಕಾರ್ಯ ಮಾಡಿದರು। ಮಹಮ್ಮದ್ ಅಳಿಕೆ, ಆಶಿಕ್ ಕುಕ್ಕುಂಬಳ ಸಹಕರಿಸಿದರು। ಕೊರೋನಾ ಲಾಕ್ಡೌನ್ ನಿಂದ ಜನರಿಗೆ ಬೇಕಾಗುವ ದಿನನಿತ್ಯದ ಸಾಮಗ್ರಿಗಳನ್ನು ಖರೀದಿಸಲು ಬೆಳಗ್ಗೆ ಗಂಟೆ 6 ರಿಂದ 9 ರವರೆಗೆ ನಿಗದಿಪಡಿಸಿದ ಸಂದರ್ಭ ಎಲ್ಲರೂ ಮುಗಿಬೀಳುವುದರಿಂದ ಸೋಂಕು ಹರಡುವಿಕೆ ತೀವ್ರತೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಆಲೆಟ್ಟಿ ಗ್ರಾಮದ ಆಯ್ದ ಸ್ಥಳಗಳಿಗೆ ಪಂಚಾಯತ್ ಸದಸ್ಯ ಚಂದ್ರಕಾಂತ ನವರಕೋಡು ನೇತೃತ್ವದಲ್ಲಿ ಸ್ಥಳೀಯ ಯುವಕರ ಸಹಕಾರದಲ್ಲಿ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಮನೆ ಬಾಗಿಲಿಗೆ ಉಚಿತವಾಗಿ ಸಾಗಾಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ। ನಿಗದಿಪಡಿಸಿದ ಸ್ಥಳದ ನಿವಾಸಿಗಳು ಉಚಿತವಾಗಿ ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ದೂರವಾಣಿ ಸಂಖ್ಯೆ ಹಾಗೂ ವಾಟ್ಸ್ಆಪ್ ಮೂಲಕ ಒಂದು ದಿನದ ಮುಂಚಿತವಾಗಿ ಸಂಜೆ 4 ಗಂಟೆಯ ಒಳಗೆ ತಿಳಿಸಿದರೆ ಉಚಿತವಾಗಿ ತಲುಪಿಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ। ನಾರ್ಕೋಡು ಕೋಲ್ಚಾರು ಕನ್ನಡಿತೋಡು ರಸ್ತೆಯು ಲೋಕೋಪಯೋಗಿ ಇಲಾಖೆಯಿಂದ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದು ಬಾರ್ಪಡೆಯಿಂದ ಕಣಕೂರು ತನಕ ಬಹುತೇಕ ರಸ್ತೆ ಅಗಲೀಕರಣದ ಅರ್ಥ್ ವರ್ಕ್ ಮಾಡಲಾಗಿದೆ। ಆದರೆ ರಸ್ತೆ ಬದಿಯ ಚರಂಡಿ ಕೆಲಸ ಮಾಡದ ಕಾರಣ ಇದೀಗ ಸುರಿಯುತ್ತಿರುವ ಮಳೆಯಿಂದ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ। ನೀರಿನೊಂದಿಗೆ ಬಂದ ಮಣ್ಣು ರಸ್ತೆಯಲ್ಲಿ ತುಂಬಿಕೊಂಡ ಪರಿಣಾಮ ರಸ್ತೆ ಕೆಸರುಮಯವಾಗಿ ವಾಹನ ಸಂಚಾರ ಮತ್ತು ನಡೆದುಕೊಂಡು ಹೋಗಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ। ರಸ್ತೆ ಪಕ್ಕದ ನಿವಾಸಿ ಕೋಲ್ಚಾರು ರತ್ನಾವತಿ ಎಂಬವರ ಮನೆಯು ರಸ್ತೆಗೆ ಸಮಾನವಾಗಿ ಇರುವುದರಿಂದ ಮಳೆ ಬರುವಾಗ ಮಣ್ಣು ನೀರು ನೇರವಾಗಿ ಮನೆಯ ಒಳಗೆ ಹರಿದು ಸಮಸ್ಯೆಯಾಗಿದೆ। ಪರಿಹಾರವೆಂಬಂತೆ ತಕ್ಷಣ ಚರಂಡಿಯನ್ನು ಸಮರ್ಪಕವಾಗಿ ನಿರ್ಮಿಸಿಕೊಡುವಂತೆ ಲೋಕೋಪಯೋಗಿ ಇಂಜಿನಿಯರ್ ಮತ್ತು ಗುತ್ತಿಗೆದಾರರಲ್ಲಿ ಆಲೆಟ್ಟಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದಿನೇಶ್ ಕಣಕೂರು ಸೂಚಿಸಿದ್ದಾರೆ। ಸುದ್ದಿ ನ್ಯೂಸ್ ಬುಲೆಟಿನ್ ಅಲ್ಲಿ ಈಗ ಪುಟ್ಟ ವಿರಾಮ। ವಿರಾಮದ ಬಳಿಕ ಇನ್ನಷ್ಟು ಸುದ್ದಿಗಳು। ಬಿಸಿ ರೋಡ್ ಹಾಗೂ ಮಂಗಳೂರಿನಲ್ಲಿ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ ಇದೀಗ ಸುಳ್ಳ್ಯದಲ್ಲಿ ಶುಭಾರಂಭ। ಪೆಟ್ ಪ್ಲಾನೆಟ್ ಇಲ್ಲಿ ಕೋಳಿ, ದನ, ಬೆಕ್ಕು, ಹಂದಿ ಇನ್ನಿತರ ಸಾಕುಪ್ರಾಣಿ ಹಾಗೂ ಪಕ್ಷಿಗಳ ಔಷಧಿ ಮತ್ತು ಫುಡ್ ದೊರೆಯುತ್ತದೆ ಹಾಗೂ ಉತ್ತಮ ತಳಿಯ ನಾಯಿ ಮರಿಗಳು, ಬೆಕ್ಕಿನ ಮರಿಗಳು ಲಭ್ಯ।
ಸ್ಥಳೀಯ ಸಾಕುಪ್ರಾಣಿಗಳಿಗೆ ಅತ್ಯುತ್ತಮವಾದ ಆರೈಕೆ ನೀಡಿ. ಭೇಟಿ ಕೊಡಿ ಪೆಟ್ ಪ್ಲಾನೆಟ್ ಕಾಮತ್ ಕಾಂಪ್ಲೆಕ್ಸ್ ಹತ್ತಿರ ಹಳೆ ಬಸ್ ಸ್ಟ್ಯಾಂಡ್ ಮುಖ್ಯ ರಸ್ತೆ ಸುಳ್ಯ. ಮೊಬೈಲ್ 9480198769. ಯಶಸ್ವಿ ಒಂದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ಸಮೃದ್ಧಿ ಸೂಪರ್ ಮಾರ್ಕೆಟ್. ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರವರ್ತಿತ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳ ಸರ್ವ ಸುಸಜ್ಜಿತ ಮಳಿಗೆ. ನಮ್ಮಲ್ಲಿ ಎಲ್ಲಾ ಬಗೆಯ ದಿನಸಿ ಪದಾರ್ಥಗಳು, ಗೃಹೋಪಯೋಗಿ ವಸ್ತುಗಳು, ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಹಾಗೂ ಐಡಿಯಲ್ ಕಂಪನಿಯ ಐಸ್ ಕ್ರೀಮ್ಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಲಭ್ಯ. ಗ್ರಾಹಕರ ಹಿತದೃಷ್ಟಿಯಿಂದ ಡೋರ್ ಟು ಡೋರ್ ಡೆಲಿವರಿಯ ವ್ಯವಸ್ಥೆ ಇದೆ. ನಮ್ಮ ಸೇವಾ ಸಮಯ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಹಾಗೂ ಭಾನುವಾರ ಮಧ್ಯಾಹ್ನ 2 ಗಂಟೆಯವರೆಗೆ. ಭೇಟಿ ಕೊಡಿ ಸಮೃದ್ಧಿ ಸೂಪರ್ ಮಾರ್ಕೆಟ್. ರಖಂ ಮತ್ತು ಚಿಲ್ಲರೆ ವ್ಯಾಪಾರಸ್ಥರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿರಿಸೌಧ ಅರಂತೋಡು. ಕಾಂಟ್ಯಾಕ್ಟ್ ನಂಬರ್ 9483499858, 7026097300, 9740469017. ಕರ್ಫ್ಯೂ ಕರಾಳವಾಗದಿರಲು ನಾವೇನು ಮಾಡಬೇಕು? ಸುದ್ದಿ ಪ್ರಸಾರವಷ್ಟೇ ನಮ್ಮ ಕೆಲಸವಲ್ಲ, ಜನರೊಂದಿಗೆ ಸದಾ ಇರುತ್ತೆ ನಿಮ್ಮ ಸುದ್ದಿ. ಜನರ ಸೇವೆಗಾಗಿ ಸದಾ ಸನ್ನದ್ಧ ಸುದ್ದಿಯ ಸೈನ್ಯ. ಸುದ್ದಿ ಸಹಾಯವಾಣಿಗೆ ಕರೆ ಮಾಡಿ ಸಮಸ್ಯೆ ಹೇಳಿ. ಸಹಾಯವಾಣಿ ನಂಬರ್ ಸುಳ್ಯ 9481091949 ಮತ್ತು 6363322040. ಪುತ್ತೂರು 9620372389 ಮತ್ತು 7204977949. ಬೆಳ್ತಂಗಡಿ 9448454462 ಮತ್ತು 8050294052. ಬ್ರೇಕ್ನ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಸುಳ್ಳದ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಪ್ರಕರಣ ದಾಖಲಾಗಿರುವುದಾಗಿ ತಿಳಿದು ಬಂದಿದೆ. ಸುಳ್ಳ ಜಯನಗರ ನಿವಾಸಿ ರಾಧಾಕೃಷ್ಣ ಬಿವಿ ಎಂಬುವರು ಗೃಹ ನಿರ್ಮಾಣ ಸಾಲ ಕೋರಿ ಸುಳ್ಳದ ಬಾಳೆಮಕ್ಕಿಯಲ್ಲಿರುವ ಯೂನಿಯನ್ ಬ್ಯಾಂಕಿಗೆ ಸಾಲದ ಅರ್ಜಿಯನ್ನು ಸಲ್ಲಿಸಿದ್ದು ಬ್ಯಾಂಕಿನ ನಿಯಮಾನುಸಾರ ಕಾನೂನು ಪ್ರಕಾರ ಸಾಲ ಮಂಜೂರಾತಿಯಾಗಿತ್ತು. ಬಳಿಕ ಅರ್ಜಿದಾರರು ತಮ್ಮ ಆಸ್ತಿಯನ್ನು ಸುಳ್ಳ ಉಪನೋಂದಣಿ ಕಚೇರಿಯಲ್ಲಿ ಬ್ಯಾಂಕಿಗೆ ಅಡಮಾನ ಪತ್ರ ದಾಸ್ತಾವೇಜು ನೋಂದಾಯಿಸಿಕೊಟ್ಟಿದ್ದರು. ನಂತರ ರಾಧಾಕೃಷ್ಣ ಅವರನ್ನು ಬ್ಯಾಂಕಿಗೆ ಬರವ ಹೇಳಿದ ಮ್ಯಾನೇಜರ್ ಲಂಚದ ಬೇಡಿಕೆ ಇಟ್ಟಿದ್ದು ನೀಡದಿದ್ದರೆ ಸಾಲ ಮಂಜೂರಾತಿ ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳಿಸಿದ್ದಾರೆಂದು ರಾಧಾಕೃಷ್ಣರವರು ಬ್ಯಾಂಕ್ ಮ್ಯಾನೇಜರ್ ಹರೀಶ್ ಜಿ ಅವರ ವಿರುದ್ಧ ಸುಳ್ಳ ಪ್ರಥಮ ದರ್ಜೆ ನ್ಯಾಯಾಧೀಶರು ಮತ್ತು ನ್ಯಾಯಕ ದಂಡಾಧಿಕಾರಿಯವರ ನ್ಯಾಯಾಲಯದಲ್ಲಿ ಖಾಸಗಿ ಫಿರ್ಯಾದನ್ನು ದಾಖಲಿಸಿದ್ದು ನ್ಯಾಯಾಲಯವು ಪ್ರಕರಣದ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಆದೇಶ ನೀಡಿದ ಪ್ರಕಾರ ಸುಳ್ಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಫಿರ್ಯಾದಾರ ಪರವಾಗಿ ನ್ಯಾಯವಾದಿಗಳಾದ ರಾಮಮೋಹನ ಯುಎಸ್, ಸತೀಶ್ ಕುಂಭಕೋಡು ಮತ್ತು ಶ್ಯಾಮ್ ಪ್ರಕಾಶ್ ಡಿಎಂ ಅವರು ವಾದಿಸಿದ್ದರು. ಭಾರೀ ಮಳೆ ಜೊತೆಗೆ ಗುಡುಗು ಸಿಡಿಲಿನಿಂದ ಅರಂತೋಳು ಗ್ರಾಮದ ಉಮ್ಮರ್ರವರ ಮನೆಯ ಸೋಲಾರ್ ಬ್ಯಾಟರಿ ಸ್ಫೋಟಗೊಂಡ ಘಟನೆ ನಿನ್ನೆ ನಡೆದಿದೆ. ಕೊಲ್ಲಮೊಗ್ರದಲ್ಲಿ ಅರಣ್ಯ ಇಲಾಖೆ ಮತ್ತು ಪಂಚಾಯತ್ ಅಧ್ಯಕ್ಷರ ನಡುವಿನ ವಿವಾದದ ಮುಂದುವರಿಕೆ ಹಂತವಾಗಿ ಇದೀಗ ಕೊಲ್ಲಮೊಗ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉದಯ ಕೊಪ್ಪಡ್ಕರ್ ಅವರು ಉಪವಲಯ ಅರಣ್ಯಾಧಿಕಾರಿಗಳಾದ ಅಪೂರ್ವ ಮತ್ತು ಪ್ರಕಾಶ್ ಅಗಸಿನಮನಿ ಎಂಬುವರ ಮೇಲೆ ಪೊಲೀಸ್ ದೂರು ನೀಡಿದ್ದಾರೆಂದು ತಿಳಿದು ಬಂದಿದೆ. ತಾನು ತನ್ನ ಚಿಕ್ಕಪ್ಪನವರ ಸ್ವಂತ ಕಟ್ಟಡದಲ್ಲಿ ಕೋವಿಡ್ ಕಾರ್ಯಾಲಯ ತೆರೆದಿದ್ದು ಕೋವಿಡ್ ಸೋಂಕಿತರ ಮನೆಗೆ ಆಹಾರ ಮತ್ತು ಔಷಧಿಗಳನ್ನು ಒದಗಿಸುತ್ತಿದ್ದೇನೆ. ಮೇ 4 ರಾತ್ರಿ ಕೊರೋನಾ ಕಾರ್ಯಪಡೆಯ ಸದಸ್ಯರು ಆಹಾರ ಮತ್ತು ಔಷಧ ನೀಡಲು ತೆರಳುವ ಸಂದರ್ಭದಲ್ಲಿ ಅಪೂರ್ವ ಫಾರೆಸ್ಟರ್ ನೇತೃತ್ವದಲ್ಲಿ ಆಗಮಿಸಿ ಏಕಾಏಕಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಾನು ಗುರುತಿನ ಕಾರ್ಡ್ ತೋರಿಸಿ ಪಂಚಾಯತ್ ಅಧ್ಯಕ್ಷ ಹಾಗೂ ಕೋವಿಡ್ ಕಾರ್ಯಪಡೆ ಅಧ್ಯಕ್ಷ ಎಂದು ಮನವರಿಕೆ ಮಾಡಿದರು. ತಂಡದಲ್ಲಿದ್ದ ಪ್ರಕಾಶ್ ಅಗಸೆಮನಿ ಎಂಬುವರು, ನಾನು ಕಾಕಿ ಹಾಕಿದ್ದೇನೆ, ಅದನ್ನು ಕೇಳಲು ನೀನು ಯಾರು ಹಾಗೂ ರಾತ್ರಿ ಪಾಳಿ ಕೋವಿಡ್ ಕೆಲಸ ನಮಗೆ ನೀಡಿರುತ್ತಾರೆ ಎಂದು ಸುಳ್ಳು ಹೇಳಿಕೆ ನೀಡುತ್ತಾ ತನ್ನನ್ನು ದೂರಕ್ಕೆ ತಳ್ಳಿ ದೈಹಿಕವಾಗಿ ಕೈಯಿಂದ ಹಲ್ಲೆ ಮಾಡಿ ಜೀವ ಬೆದರಿಕೆ ಒಡ್ಡಿದ್ದಾರೆ ಹಾಗೂ ಕಾರ್ಯಕ್ಕೆ ತಡೆ ಮಾಡಿದ್ದಾರೆ ಎಂದು ಉದಯರು ಪೊಲೀಸ್ ದೂರಿನಲ್ಲಿ ತಿಳಿಸಿದ್ದಾರೆ. ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕುಡಿಯಾಲ ಗ್ರಾಮದ ಬೇರೆಯಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಆದಿದ್ರಾವಿಡ ಯುವ ವೇದಿಕೆ ಸದಸ್ಯರು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದ್ದಾರೆ. ಕುಡಿಯಾಲ ಗ್ರಾಮದ ಬೇರೆ ಕಾಲೋನಿಯಲ್ಲಿ ಕುಡಿಯಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಟ್ಯಾಂಕ್ ಹಲವು ವರ್ಷಗಳಿಂದ ಸ್ವಚ್ಛಗೊಳಿಸದೇ ಇದ್ದುದನ್ನು ಗಮನಿಸಿದ ಆದಿದ್ರಾವಿಡ ಯುವ ವೇದಿಕೆ ಸದಸ್ಯರಾದ ದಾಮೋದರ್ ಬೇರಿಯ ಹಾಗೂ ಸುಂದರ ಬೇರಿಯರವರ ನೇತೃತ್ವದಲ್ಲಿ ಊರ ಯುವಕರೊಂದಿಗೆ ಸೇರಿ ಬೇರಿಯ ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸುವ ಕಾರ್ಯ ನಡೆಸಲಾಯಿತು. ಅಲ್ಲದೆ ಮಳೆಗಾಲದಲ್ಲಿ ರಸ್ತೆಯ ಮೇಲೆ ಹರಿಯುವ ನೀರನ್ನು ಚರಂಡಿ ಮಾಡಿ ರಸ್ತೆ ಬದಿಯಲ್ಲಿ ಹರಿಯುವಂತೆ ಮಾಡಲಾಯಿತು. ರಸ್ತೆ ಎರಡು ಬದಿಗಳಲ್ಲಿ ಬೆಳೆದುಕೊಂಡು ರಸ್ತೆಗೆ ಬಾಗಿಕೊಂಡಿರುವ ಗಿಡಗಳ ರೆಂಬೆಗಳನ್ನು ಕಡಿದು ಸ್ವಚ್ಛಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ತಿಮ್ಮಪ್ಪ, ದಾಮೋದರ, ಸುಂದರ, ಸುರೇಶ್, ರಾಕೇಶ್, ದಿತಿನ್, ಶೀನಪ್ಪ, ಯತಿನ್ ಹಾಗೂ ಕಾಲೋನಿಯ ಹಿರಿಯರಾದ ಬಿಯಾಲು ಉಪಸ್ಥಿತರಿದ್ದರು. ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿದ್ದ ನಾಗೇಶ್ ಅವರಿಗೆ ಸುಳ್ಯ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ. ನಾಗೇಶ್ ಅವರು ಅರಂತೋಡಿನ ಉಳುವಾರ್ನವರು. ದಲಿತ ಸಂಘರ್ಷ ಸಮಿತಿ ಮುಖಂಡ ತೊಡಿಕಾನ ಗ್ರಾಮದ ದೊಡ್ಡಕುಮೇರಿ ಡಿಕೆ ಆನಂದ ಎಂಬುವರು ಅಲ್ಪಕಾಲದ ಅಸೋಕ್ಯದಿಂದ ನಿನ್ನೆ ನಿಧನರಾದರು. ಅವರಿಗೆ 48 ವರ್ಷ ವಯಸ್ಸಾಗಿತ್ತು. ಇವರು ಹಲವು ಸಮಯಗಳಿಂದ ಕಿಡ್ನಿ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದರು. ವಾರದ ಹಿಂದೆ ಕಿಡ್ನಿ ಸಮಸ್ಯೆ ಹಾಗೂ ಉಸಿರಾಟದ ಸಮಸ್ಯೆ ಉಲ್ಬಣಿಸಿದಾಗ ಸುಳ್ಯದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ದರು. ಮೇ 8ರಂದು ಮುಂಜಾನೆ ಆರೋಗ್ಯ ಸಮಸ್ಯೆ ಕಾಡಿದಾಗ ಮನೆಯವರು ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ಕರೆತಂದರು. ಅಲ್ಲಿ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ಕಳುಹಿಸಿದರು. ಮಂಗಳೂರಿಗೆ ತಲುಪುತ್ತಿದ್ದಂತೆ ಅವರು ಕೊನೆಯುಸಿರೆಳೆದರು ಎನ್ನಲಾಗಿದೆ. ಅವರ ಕೊರೋನಾ ಪರೀಕ್ಷೆ ಫಲಿತಾಂಶ ಇಂದು ಬಂದಿದ್ದು ಪಾಸಿಟಿವ್ ಇರುವುದಾಗಿ ಗೊತ್ತಾಗಿದೆ. ಡಿಕೆ ಆನಂದರವರು ಹಲವು ವರ್ಷ ತಾಲೂಕು ದಲಿತ ಸಂಘರ್ಷ ಸಮಿತಿಯಲ್ಲಿ ಮುಖಂಡರಾಗಿ ಸಕ್ರಿಯರಾಗಿದ್ದರು. ತೊಡಿಕಾನ ದೊಡ್ಡಕುಮೇರಿಯ ಆದಿನಾಗಬ್ರಹ್ಮ ದೇವಸ್ಥಾನ ಸಮಿತಿಯಲ್ಲೂ ತೊಡಗಿಸಿಕೊಂಡಿದ್ದರು. ಆಲಿಟಿ ಗ್ರಾಮದ ಪೈಂಬೆಚ್ಚಾಲ್ ಹಸೈನರ್ ಹಾಜಿಯವರ ಪುತ್ರ ಟಿಎಚ್ ರಜಾಕ್ ರವರು ಅಲ್ಪಕಾಲದ ಅಸೌಖ್ಯದಿಂದ ಕ್ಯಾಲಿಕೆಟ್ ಆಸ್ಪತ್ರೆಯಲ್ಲಿ ನಿಧನರಾದರು. ಇದು ಈವರೆಗಿನ ಸುದ್ದಿ. ನಿರಂತರ ಸುದ್ದಿ ಹಾಗೂ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.